ರಾಹುಲ್ ಗಾಂಧಿಯವರನ್ನ ಕೋರ್ಟ್ ಕನ್ವಿಕ್ಷನ್ ನ ಹಿನ್ನೆಲೆಯಲ್ಲಿ ಲೋಕಸಭಾ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸಿರುವಂತದ್ದು, ಇನ್ನು ಮುಂದೆ ರಾಜಕೀಯ ಎದುರಾಳಿಗಳಿರ್ಬೋದು ಅನ್ಯರಿರ್ಬೋದು ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು, ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು, ಇಂತಹ ಬೆಳವಣಿಗೆಗಳಿಗೆ ಕಡಿವಾಣ ಹಾಕುತ್ತೆ ಒಂದು ಗಟ್ಟಿಯಾದಂಥ ಸಂದೇಶವನ್ನು ಇವತ್ತಿನ ಡಿಸ್ಕ್ವಾಲಿಫಿಕೇಷನಿಂದ ರವಾನಿಸಲಾಗಿದೆ ಅಂತ ಹೇಳಿ ನನಗೆ ಖಚಿತವಾಗಿ ಅನ್ನಿಸ್ತದೆ. ರಾಜಕೀಯ ವಿರೋಧ ಏನೇ ಇರಲಿ, ತಂದೆ ತಾಯಂದಿರ ಬಗ್ಗೆ ಮಾತಾಡುವಂಥದ್ದು, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು, ಬಾಯಿಗೆ ಬಂದ ಹಾಗೆ ಆರೋಪಗಳನ್ನು ಮಾಡುವಂಥದ್ದು, ಕುಟುಂಬವನ್ನು ಅವಮಾನ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ಇಂತಹ ರಾಜಕೀಯ ದುರ್ನಡತೆಗಳೇನಿದೆ ಅದಕ್ಕೆ ಇನ್ನು ಮುಂದೆ ಕಡಿವಾಣ ಬೀಳಬೇಕು. ಇದನ್ನು ಬರೀ ರಾಹುಲ್ ಗಾಂಧಿಯವರನ್ನು ವ್ಯಕ್ತಿಗತವಾಗಿ ನಾನು ನೋಡ್ತಿಲ್ಲ, ಈ ರೀತಿ ಮಾಡುವಂಥ ಎಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು.